ಬಾಗಲಪೇಟೆ ಪುರಸಭಾ ಕಾರ್ಯಾಲಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನರಾಮ್ ಅವರ 114ನೇ ಜನ್ಮ ದಿನಾಚರಣೆ ಅಂಗವಾಗಿ ಬಾಬು ಜಗಜೀವನರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಹಾಗೂ ಪುರಸಭಾ ಸದಸ್ಯರು. ಶೋಷಿತ ಸಮುದಾಯಗಳಿಗೆ ಶಕ್ತಿ ತುಂಬಿದ ಬಾಬೂಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ದಲಿತರಿಗೆ ಹಾಗೂ ತುಳಿತಕ್ಕೊಳಗಾದ ಜನರಿಗೆ ಎರಡು ಕಣ್ಣುಗಳಿದ್ದಂತೆ ಎಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹೇಳಿದರು. ಪುರಸಭೆಯ ಸದಸ್ಯರಾದ ಡಿ ಪ್ರೇಮಕುಮಾರ್, ಎಚ್ಎನ್ ಪ್ರವೀಣ್, ಕಲ್ಪನಾ ದೇವರಾಜು, ಸೌಭಾಗ್ಯ ಉಮೇಶ್, ಕಚೇರಿ ವ್ಯವಸ್ಥಾಪಕ ಸೋಮಶೇಖರ್, ಪರಿಸರ ಇಂಜಿನಿಯರ್ ಅರ್ಚನಾ, ಸಹಾಯಕ ಇಂಜಿನಿಯರ್ ಮಧುಸೂದನ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿಯನ್ನ ಅಂದು ಮಾಡಿದಂಥದ್ದು ಇವತ್ತು ಕೂಡ ನಾವು ನೆನೆಸ್ಕೋಬೇಕಾಗ್ತದೆ. ಅವತ್ತು ಹಸಿರು ಕ್ರಾಂತಿಯನ್ನು ಅವ್ರು ಮಾಡಲಿಲ್ಲ ಅಂದಿದ್ರೆ ನಾವಿವತ್ತು ಯಾವುದೇ ಒಂದು ರೆವಲ್ಯೂಷನ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೇನೆ ಮಾಜಿ ಉಪ ಪ್ರಧಾನಿಗಳು ಕೂಡ ಹಾಗೆ ಈ ಸನ್ಮಾನ್ಯರ ನಾವು ನೆನೆಸ್ಕೊಳ್ತಾ ಇವತ್ತು ನಮ್ಮ ಕೆ ಆರ್ ಪೇಟೆ ಪುರಸಭೆಯಲ್ಲಿ ಬಾಬು ಜಗಜೀವನರಾವ್ ಅವರ ಜಯಂತಿನ ಆಚರಣೆ ಮಾಡಿದ್ದೀವಿ. ಅವರ ಏನು ಹಮ್ಮಿಕೊಂಡಿದ್ರು, ಅವರ ಧ್ಯೇಯಗಳೇನಿದ್ರು, ಅವುಗಳೆಲ್ಲ ನಾವು ಸಾಧನೆ ಮಾಡಬೇಕಂತ ಹೇಳಿ ಮಾಡಲಿಕ್ಕೆ ಆಗಲ್ಲ, ಅಷ್ಟನ್ನೂ ಕೂಡ ನಾವು ಮಾಡಲಿಕ್ಕಾಗಲ್ಲ ಅಂತ ವಿದ್ವಾನ್ವರು ಅದು ಮಾಡಿದ್ವಿ. ಅವರಿಗೆ ನಮಗೂ ಕೂಡ ಅವರ ಬುದ್ಧಿ ನಮಗೂ ಕೂಡ ಕೊಡಲಿ ಅಂತೇಳಿ ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲರ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ನಾನು ಧನ್ಯವಾದ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ಶ್ರೀಗರಿ.